ಆ ಪೆನ್ನಿಗೆ ಒಂದು ನಿಬ್ಬಿತ್ತು ನಿಬ್ಬೊಳಗೆ ಇನ್ನೊಂದು ನಿಬ್ಬ ಹಾಕಿ ಅದ್ದುಕೊಂಡು ಬರೆಯಬೇಕಾಗಿತ್ತು ಅದನ್ನ ಮಾಡಿದ್ರೆ ಒಂದು ಡಜನ್ ಮಾಡಿದ್ರೆ ನಾಲ್ಕು ಕಾಣಿ ಕೊಡೋರು ಯಾಕೆ ಹೇಳ್ತಿದ್ದೆ ಅಂತ ಆಗ ಏನಿತ್ತು ಕಷ್ಟ ಜನಜೀವನ ಹೇಗಿತ್ತು ಇಪಿಎಸ್ ಎಲಿಜಿಬಲ್ ಫಾರ್ ಪಬ್ಲಿಕ್ ಸರ್ವಿಸ್ ಮಗನೇ ನಾನು ನಿನಗೆ ತಿನ್ನಬಾರದನ್ನ ತಿನ್ನಿಸಿಲ್ಲ ತಿನ್ನಬಹುದಾದದ್ದನ್ನೇ ತಿನ್ನಿಸಿದ್ದೀನಿ ಅದನ್ನು ತಿಳಿದೇ ತಿನ್ನಿಸಿದ್ದೀನಿ ನಿನಗಿಷ್ಟವಾದರೆ ಮುಂದೆ ಮುಂದುವರಿಸು ಇಲ್ಲ ಅಂದರೆ ಬಿಟ್ಬಿಡು ಇದನ್ನು ಮಧ್ಯಾಹ್ನ ಒಂದು ಮುದ್ದೆ ಒಂದಿಷ್ಟ ಅನ್ನ ಸಂಜೆ ಒಂದು ಮುದ್ದೆ ಒಂದಿಷ್ಟ ಅನ್ನ ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮಿಸ್ ಮಾಡಬೇಡಿ ಸರ್ ನಮಸ್ತೆ ಸರ್ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ತುಂಬಾ ಖುಷಿಯಾಗಿದೆ ನಮಗೆ ಮಗು ಮನಸ್ಸಿನ ಕಲಾವಿದರ ಜೊತೆ ಮಾತಾಡೋಕೆ ಆಹಾ ಇದು ನಿಮ್ಮ ದೊಡ್ಡ ಗುಡ ನಾನು ಚನ್ನಪಟ್ಟಣ ತಾಲೂಕಿನವರು ಮಂಗಳವಾರ ಪೇಟೆ ಅಂತ ಊರು ಅಲ್ಲಿ ಬಡ ರೈತ ಕುಟುಂಬದ ತಂದೆ ತಾಯಿಗೆ ಹುಟ್ಟಿದವನು ನಾನು ನಮ್ಮ ತಾಯಿ ಹೆಸರು ಕಾಡಮ್ಮ ಅಂತ ತಂದೆ ಹೆಸರು ತಿಮ್ಮೇಗೌಡ ಅಂತೇಳಿ ವಿದ್ಯಾವಂತರೇನಲ್ಲ ಅವರು ಆದರೂ ಜ್ಞಾನವಂತರು ಆಗಿನ ಕಾಲಕ್ಕೆ ಕಷ್ಟದ ಜೀವನ ಏನು ಅನ್ನೋದನ್ನು ಕಲಿಸ್ಕೊಟ್ಟಂಥವ್ರು ಅವರು ಒಂದು ಪ್ರಿನ್ಸಿಪಲ್ಗೆ ಹೊಂದ್ಕೊಂಡು ಹೋಗಬೇಕು ಅಂತಕ್ಕಂಥ ಮನಸ್ಥಿತಿ ಉಳ್ಳಂಥವ್ರು ಮದುವೆಯಾದ ಒಂದು ವರ್ಷದಲ್ಲೇ ಮದುವೆಯ ಮಕ್ಕಳಾಗಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನನ್ನ ತಂದೆಗೆ ಇನ್ನೊಂದು ಹೆಣ್ಣು ತಂದು ಮದುವೆ ಮಾಡಬೇಕು ಅಂತ ಪ್ರಯತ್ನಪಟ್ಟಿರಂತೆ ಆಗ ಅದನ್ನು ಪ್ರೊಟೆಸ್ಟ್ ಮಾಡಿಯವರು ನನಗೆ ಮಗು ಮಕ್ಕಳಾಗದಿದ್ದು ಚಿಂತೆ ಇಲ್ಲ ನಾನು ನನ್ನ ಹೆಂಡತಿ ಕರ್ಕೊಂಡು ಬೇರೆ ಹೋಗ್ತೀನಿ ಅಂತೇಳಿ ಮನೆ ಬಿಟ್ಟು ಆಚೆ ಬಂದು ಬೇರೆ ಕಡೆ ಸೇರಿಕೊಂಡು ಜೀವನ ಮಾಡೋದಕ್ಕೆ ನಮ್ಮನ್ನೆಲ್ಲ ಬೆಳೆಸಿದರು ಅವರು ಕಷ್ಟಪಟ್ಟು ಬೆಳೆಸಿದಂಥವ್ರು ನನ್ನ ಬಾಲ್ಯ ಅಂತ ಹೇಳ್ಕೊಳ್ಳೋಂಥದ್ದೇನೂ ಇಲ್ಲ ಆದರೆ 1942ನಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯಾದಾಗ ಸ್ಕೂಲ್ ಇನ್ಸ್ಪೆಕ್ಟ್ರು ನಾವು ಪ್ರಭಾತ್ ಬೇರೆ ಮಾಡಿಕೊಂಡು ಮಹಾತ್ಮ ಗಾಂಧೀಜಿ ಜೈ ಅಂಥೇಳಿ ಕೂಕ್ಕೊಂಡು ಹೋಗುವಾಗ ಎರಡು ಕೊಟ್ಟು ಏಟು ಮಾತ್ರ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ಅದು ಬಿಟ್ಟರೆ ನಾನು ನನ್ನ ತಾಯಿ ನನಗೊಬ್ಬ ತಂಗಿನೂ ಇದ್ಲು ಅವಳ ನೆನಪು ಅಷ್ಟಾಗಿ ನನಗಿಲ್ಲ ಯಾಕೆಂದರೆ ತುಂಬ ಚಿಕ್ಕವಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ತೀರೋದ್ಲು ಅದನ್ನು ಮುಂದೆ ಹೇಳ್ತೀನಿ ನಾವೆಲ್ಲ ಒಂದು ತಿರುಪತಿಗೆ ಯಾತ್ರೆ ಹೋಗಬೇಕು ಅಂತೇಳಿ ಹೊರಟ್ವಿ ನಾನು ಇದನ್ನು ಹೇಳೋದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಆಗ ಪರಿಸ್ಥಿತಿ ಏನಿತ್ತು ಅಂತ ನಿಮ್ಮ ಗಮನಕ್ಕೆ ಬರಲಿ ಅಂತೇಳಿ ಆವಾಗ ತಿರುಪತಿಗೆ ಹೋಗೋರಿಗೆ ಊರಿನಲ್ಲಿ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಒಂದು ಹಬ್ಬದ ರೂಪದಲ್ಲಿ ಊರಿನವರೆಲ್ಲ ಬಂದು ದೇವಸ್ಥಾನದ ತಜ್ಞರು ಇದ್ದು ಅವರಿಗೆ ಅವ್ರ ಕೈಲಾದ ಕಾಡಿಕೆಗಳನ್ನೆಲ್ಲ ಅವ್ರಿಗೆ ಹೂಗಲು ಕೊಟ್ಟು ರೈಲ್ವೆ ಸ್ಟೇಷನ್ವರೆಗೂ ಬಂದು ಬಿಟ್ಟು ಕಳಿಸೋರು ಆಗ ಈಗಿನ ಹಾಗೆ ಡೈರೆಕ್ಟಾಗಿ ತಿರುಪತಿಗೆ ಟ್ರೈನ್ ಇರಲಿಲ್ಲ ಇಲ್ಲಿಂದ ಬೆಂಗಳೂರಿಗೆ ಬರಬೇಕಾಗಿತ್ತು ಬೆಂಗಳೂರಿಂದ ಕಾಟ್ಪಾಡಿವರೆಗೂ ಮಡ್ರಾಸ್ ಟ್ರೈನಲ್ಲಿ ಹೋಗಿ ಕಾಟ್ಪಾಡಿಲಿ ಇಳಿದು ಮತ್ತೆ ಇನ್ನೊಂದು ಬೋಗಿನಲ್ಲಿ ತಿರುಪತಿಗೆ ಹೋಗಬೇಕಾಗಿತ್ತು ಹಾಗೆ ಹೋಗಿದ್ದು ನಾವು ಜೊತೆಯಲ್ಲಿ ಅವಾಗ ಬೆಟ್ಟ ಹತ್ಕೊಂಡು ಹೋಗಿ ಜಂಪ್ಕ ಇದೆ ತುಂಬ ಚೆನ್ನಾಗಿದೆ ನಡ್ಕೊಂಡು ಬೆಳಗಿನ ಜಾವ 3-3.5 ಗಂಟೆ ಅಂತ ಕಾಣಿಸುತ್ತೆ ಅವಾಗ ನಾನಿನ್ನ ತುಂಬ ಚಿಕ್ಕವರು 1945 ಇರಬಹುದು ಅಂತ ಕಾಣಿಸುತ್ತೆ 45ರಲ್ಲಿ ನಾವು ಹೊರಟಿದ್ದು ಬೆಟ್ಟ ಹತ್ಕೊಂಡು 3:30ಗೆ ಬೆಟ್ಟ ಹತ್ತಲಿಕ್ಕೆ ಶುರು ಮಾಡಿದ್ವಿ 6:30-7 ಗಂಟೆ ಅಷ್ಟೊತ್ತಿಗೆ ಅಲ್ಲಿಗೆ ಹೋಗಿದ್ದು ಬೆಳಗಾಗಿತ್ತು ಈಗ ಗಂಟೆ ಎಷ್ಟಾಗಿತ್ತು ಅಂತ ಗೊತ್ತಿಲ್ಲ ಆಗ ಗಂಟೆ ಕೇಳೋರು ಇಲ್ಲ ಹೇಳೋರು ಇಲ್ಲ ಸೂರ್ಯನ ನೋಡಿ ಎಷ್ಟು ಗಂಟೆ ಆಗಿರ್ಬೋದು ತಂದ್ಕೊಳ್ಳೋರು ಹಾಗೆ ಹೋಗಿ ಈಗಿನಾಗೆ ಚೌಲ್ಟ್ರಿ ಹೋಟೆಲ್ ರೂಮ್ಸು ಅವು ಇವು ಏನಿಲ್ಲ ದೊಡ್ಡ ಚೌಲ್ಟ್ರಿ ಮುಂಭಾಗದಲ್ಲಿ ಮಲಗಿದ್ದು ದೇವರ ದರ್ಶನ ಮಾಡಿ
ವಾಪಸ್ ಬಂದಿದ್ದು ನನ್ನ ಮನಸ್ಸಲ್ಲಿ ಹಾಗೆ ಉಳ್ಕೊಂಡಿದೆ ಇದ್ನೋಡು. ಅದು ನನ್ನ ಬಾಲ್ಯದ್ದು. ಅದಾದ ಮುಂದಿನ ವರ್ಷನೇ ಪ್ಲೇಗ್ ಬಂತು. ಇಡೀ ಕರ್ನಾಟಕ ಮೈಸೂರು ರಾಜ್ಯಕ್ಕೆ ಬಂತು. ಆಗ ಕರ್ನಾಟಕ ಅಲ್ಲ, ಮೈಸೂರು ರಾಜ್ಯ. ಮೈಸೂರು ರಾಜ್ಯದಲ್ಲಿ ಪ್ಲೇಗಿನ ಹಾವಳಿ ಜಾಸ್ತಿ ಆಯಿತು. ಆ ಪ್ಲೇಗಿನ ಹಾವಳಿನಲ್ಲಿ ನನ್ನ ತಂದೆ ನನ್ನ ತಂಗಿ ಇಬ್ಬರೂ ತಿರೋದ್ರು. 46 ಅದಾದ ನಂತರ ನನ್ನ ತಾಯಿ ನಾನು ಇಬ್ಬರೇ ಉಳಿದವರು. ನಾವಿಬ್ಬರೇ ಮಕ್ಕಳು. ಕಷ್ಟ ಜೀವನ ಆಯಿತು. ಆದ್ರೂ ನಮ್ಮ ತಾಯಿ ನನ್ನನ್ನು ಕಷ್ಟಪಟ್ಟು ಓದಿಸಿದ್ರು, ಕೂಲಿ ನಾಲಿ ಮಾಡಿ ಓದಿಸಿದ್ರು, ಎಮ್ಮೆ ತಂದು ಸಾಕೊಂಡು ಹಾಲು ಕರೆದು ಹಾಲು ಮಾಡಿ ಓದಿಸಿದ್ರು. ಆದರೆ ನನ್ನ ಮನಸ್ಸಿಗೆ ಅದು ಹಿಡಿಸ್ತಾ ಇರಲಿಲ್ಲ. ಓದ್ದೇ ಇದು ಚಿಂತೆ ಇಲ್ಲ, ಈ ಥರ ಕಷ್ಟ ಕೊಡಬಾರ್ದು ನಮ್ಮ ತಾಯಿಗೆ ಅಂತೇಳಿ ಭಾವನೆ ನನ್ನಲ್ಲಿ ಬೆಳೀತಾ ಹೋಯ್ತು. ಅದೊಂದು ಅಧ್ಯಾಯ. ಆದರೆ ನನ್ನ ತಂದೆ ನನ್ನನ್ನು ಎಷ್ಟು ಪ್ರೀತಿಸ್ತಿದ್ರು ಅನ್ನೋದ್ರ ಬಗ್ಗೆ ನಿಮಗೊಂದು ಇನ್ಸಿಡೆಂಟ್ ಹೇಳಬೇಕು. 4ನೇ ಕ್ಲಾಸ್ ಪಾಸ್ ಆದಮೇಲೆ 5ನೇ ಕ್ಲಾಸಿಂದ ಇಂಗ್ಲೀಷ್ ತರಗತಿ ಶುರುವಾಗ್ತಿತ್ತು. ಇಂಗ್ಲೀಷ್ ಓದೋಕೆ ಹೋಗ್ತಾನೆ ನನ್ನ ಮಗ ಅನ್ನೋ ಒಂದು ಅಭಿಮಾನ ಅವರಿಗೆ. ಅವರು ನನಗೆ ಒಂದಿಷ್ಟು ಶೂಸು ಸಾಕ್ಸು ತಂದು ಹಾಕಿ ಅವರು ಹೆಗಲ ಮೇಲೆ ಕೂರಿಸ್ಕೊಂಡು ನನ್ನನ್ನು ಪೇಟೆ ಬೀದಿಗೆ ಕರ್ಕೊಂಡೋಗಿ, ಅಲ್ಲಿ ರಾಮರಾವ್ ಹೋಟೆಲ್ ಅಂತ ಒಂದು ಹೋಟೆಲ್ ಇತ್ತು, ಅಲ್ಲಿ ಕೇಸರಿ ಬಾತು ಮತ್ತು ಮಸಾಲೆ ದೋಸೆ ಚೆನ್ನಾಗಿ ಮಾಡೋರು. ಅಲ್ಲಿ ನನಗೆ ತಿಂಡಿ ತಿನ್ನಿಸ್ಕೊಂಡು ಕಾಫಿ ಕುಡಿಸ್ಕೊಂಡು ಅಲ್ಲಿ ಎಲ್ರಿಗೂ ಹೇಳ್ಕೊಂಬಂದುಬಿಟ್ರು, ನನ್ನ ಮಗ ಇಂಗ್ಲೀಷ್ ಓದೋಕೆ ಹೋಗ್ತಾನೆ, ಇಂಗ್ಲೀಷ್ ಓದೋಕೆ ಹೋಗ್ತಾನೆ ಅಂತೇಳಿ. ಅಷ್ಟೊಂದು ಪ್ರೀತಿ ಮಾಡ್ತಿದ್ರು ನಮ್ಮ ತಂದೆ. ಒಳ್ಳೆ ಕಟ್ಟಬಸ್ತಾದ ಹಾಳು. ಬೆಳಗ್ಗೆ 5 ಗಂಟೆಗೆ ಏತ ಎತ್ತಲಿಕ್ಕೆ ಶುರು ಮಾಡಿದರೆ 7:30 ಒಳಗಾಗಿ ಇಡೀ ಅಷ್ಟು ಜಮೀನ ತರಕಾರಿ ಬೆಳೆಯುತ್ತೆ. ಇದಕ್ಕೆಲ್ಲದಕ್ಕೂ ನೀರು ಹಾಯಿಸೋರು. ಅಂಥ ಗಟ್ಟಿಮುಟ್ಟಾದಂಥ ಆಳು. ಅನ್ಫಾರ್ಚುನೇಟ್ಲಿ ಪ್ಲೇಗ್ ಇವಾಗಿದ್ದು ಸತ್ತು. ಅದಷ್ಟೇ ನನಗೆ ನೆನಪು. ಅದು ಅವರ ನೆನಪು ಅದಷ್ಟೇ. ಅದಾದ ನಂತರ ನನ್ನ ಸ್ಕೂಲ್ ಬೆಳವಣಿಗೆಗೆ, ಸ್ಕೂಲ್ಗೆ ಹೋಗೋದಕ್ಕೆ ನಾನು ಹೇಗೆ ಜೀವನ ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ಸ್ಲೈಡ್ ಕ್ವಶನ್ ಬಂದು, ಆಗ ಈ ಶಾಯಿನ ಅದ್ದುಕೊಂಡು ಬರೆಯುವಂಥ ಪದ್ಧತಿ ಇತ್ತು. ಸ್ಟೀಲ್ ಇತ್ತು, ಪೆನ್ ಇರಲಿಲ್ಲ. ಅವಾಗ ಡಾಟ್ ಪೆನ್ ಇರಲಿಲ್ಲ, ಏನೂ ಇರಲಿಲ್ಲ. ಒಂದು ಶಾಯಿ ಕುಡಿಕೆಗೆ ಒಂದು ಪೆನ್ ಮಾಡೋದು, ಆ ಪೆನ್ನಿಗೆ ಒಂದು ನಿಬ್ಬಿತ್ತು, ನಿಬ್ಬೊಳಗೆ ಇನ್ನೊಂದು ನಿಬ್ಬ ಹಾಕಿ ಅದ್ದುಕೊಂಡು ಬರೆಯಬೇಕಾಗಿತ್ತು. ಇದನ್ನು ಮಾಡೋದು ಆಲದ ಮರ ಅಂತ ಒಂದು ಮರ ಇದೆ, ಮೃದುವಾದ ಮರ ಬರುತ್ತೆ ಅದು. ಅದನ್ನು ಕೆತ್ತಿ ಸಣ್ಣಗೆ ಹಚ್ಕೊಂಡು ಪಟ್ರಿನಲ್ಲಿ ಹೀಗೆ ಒಂದು ಕೈನಲ್ಲಿ ಮಿಷಿನ್ನ ಹಾಡ್ಕೊಂಡು ಒಂದು ಕೈನಲ್ಲಿ ಎಳೆಯಬೇಕು ಇದನ್ನು. ಇದು ರಾಟೆ ತಿರುಗಿದ ತಿರುವುದರೆ ಅದು ಮುಂದೆ ಅದು ಟ್ರೈಮ್ ಇದು ಮಾಡಿಕೊಂಡು ಗ್ರಿಲ್ ಮಾಡ್ಕೊಂಡು ಹೋಗುತ್ತೆ. ಯಾವ ಶೇಪಿಗೆ ಬೇಕಾದರೆ ಆ ಶೇಪಿಗೆ ಅದನ್ನು ತಂದುಕೊಂಡು ಒಂದು ನಿಬ್ಬ ಹಾಕಿ ಅದನ್ನು ತಯಾರು ಮಾಡೋದು. ಅದನ್ನು ಮಾಡಿದರೆ 1 ಡಜನ್ ಮಾಡಿದರೆ 4 ಕಾಣಿ ಕೊಡೋರು. ಇದೆಲ್ಲ ಯಾಕೆ ಹೇಳ್ತೀನಿ ಅಂದರೆ ಅಪ್ರಸ್ತುತ ಇದು. ಯಾಕೆ ಹೇಳ್ತೀನಿ ಅಂದರೆ ಆಗ ಏನಿತ್ತು ಕಷ್ಟ, ಜನಜೀವನ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸ್ಕೂಲ್ ಫೀಸ್ ಇದ್ದದ್ದು 2 ಅಣಿ. 2 ಅಣಿ ಸ್ಕೂಲ್ ಫೀಸ್ ಇದ್ದದ್ದು. ಅದರಲ್ಲೂ ಹಾಫ್ ಫೀಸ್ ಮಾಡೋರು 1 ಅಣಿ. ಅದು ಕೊಡೋಕ್ಕಾಗದೇ ಇದ್ರು ಅಂತ ಅವ್ರಿಗೆ ಸ್ಕಾಲರ್ಶಿಪ್ ಕೊಡೋರು. ಓದಲಿ ಮಕ್ಕಳು ಅಂತೇಳಿ ಬ್ರಿಟಿಷ್ ಸರ್ಕಾರದಲ್ಲಿ ಕೆಲವೆಲ್ಲ ಅನುಕೂಲಗಳು ಆದವು. ವಿದ್ಯಾಭ್ಯಾಸಕ್ಕೆ ಭಾಳ ಅನುಕೂಲ ಆಯಿತು.
ಅನಾನುಕೂಲ ಮಾಡಿದ್ದೆಲ್ಲ ಬೇಕಾದಷ್ಟಿದೆ ಅದರಲ್ಲಿ, ಇದರಲ್ಲಿ ಅನುಕೂಲ ಆದದ್ದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಹೀಗಾಗಿ ಹೈಸ್ಕೂಲ್ನಲ್ಲಿ ಹೋಗುವಾಗ 1947 ನಾನು LS ಪಾಸಾಯಿತು, ಅಂದರೆ 7th ಸ್ಟ್ಯಾಂಡರ್ಡ್ ಪಾಸಾಯಿತು. 8th ಸ್ಟ್ಯಾಂಡರ್ಡು ಮೊದಲನೇ ಚೀಫ್ ಮಿನಿಸ್ಟ್ರು ಮೈಸೂರಿಗೆ ಚೆಂಗಲ್ ರಾಯ್ ರೆಡ್ಡಿಯವರು. ಅವರು ಚೀಫ್ ಮಿನಿಸ್ಟರ್ ಆದಮೇಲೆ ಅವ್ರದ್ದು ಪ್ರೊಸೆಷನ್ ಒಂದು ಮಾಡಬೇಕು ಅಂತೇಳಿ ಅಲ್ಲಿಯೇ ಕಾಂಗ್ರೆಸ್ ವರ್ಕರ್ಸ್ ಎಲ್ಲರೂ ಸೇರಿಕೊಂಡು ಮಾಡಿದ್ರು. ಇದ್ರ ಮಧ್ಯೆ ನಾನು ಇಂಡಿಪೆಂಡೆಂಟ್ ಆದಮೇಲೆ ನನಗೆ ಆ ತಾಯಿ ಬಿಟ್ಟರೆ ಬೇರೆ ಯಾರೂ ಕೇಳೋರಿಲ್ಲ ಅಂತಂದಾದಾಗ ಈ ಭಾರತ್ ಸೇವಾ ದಳ ಅಂತೇಳಿ ಒಂದು ಸಂಸ್ಥೆ, ಆಗ ರಾಷ್ಟ್ರೀಯ ಸೇವಾ RSD ಅಂತಿತ್ತು, ರಾಷ್ಟ್ರೀಯ ಸೇವಾ ದಳ, ಆಮೇಲೆ ಭಾರತ್ ಸೇವಾ ದಳ ಆಯಿತು, ಆಮೇಲೆ ಕಾಂಗ್ರೆಸ್ ಸೇವಾ ದಳ ಆಗಿ ಈಗ ಕಾಂಗ್ರೆಸ್ ಸೇವಾ ದಳ ಅಂತ ಇದೆ. ಆ ರಾಷ್ಟ್ರೀಯ ಸೇವಾ ಸ್ಥಳದಲ್ಲಿ ಒಂದು ಫ್ಲಾಗ್ ಹೈಸ್ಟ್ ಮಾಡೋದನ್ನು ನೋಡಿ ನಾನು ಪ್ರಭಾವಿತನಾಗಿ ಅಲ್ಲಿಗೆ ಸೇರಿಕೊಂಡೆ. ಅಲ್ಲಿ ಡ್ರಿಲ್ ಮಾಡೋದು, ಈ ಸೋಷಲ್ ಸರ್ವಿಸ್ ಮಾಡೋದು, ಹಳ್ಳಿಗಳಿಗೆ ಹೋಗಿ ರಸ್ತೆ ಮಾಡೋದು ಹೇಗೆ, ಇವರ ಗುಂಡಿಗಳು ಮಾಡೋದು ಹೇಗೆ, ಇದನ್ನೆಲ್ಲ ಅಲ್ಲಿ ಹೇಳೋರು, ರೈತರಿಗೆ ಹೋಗಿ ಎಜುಕೇಟ್ ಮಾಡಬೇಕು ನೀವು ಅಂತೇಳಿ. ಅದೇ ರೀತಿ ನಾವು ಸ್ಟೂಡೆಂಟಾಗಿದ್ದಾಗ ಹೋಗಿ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಸುಮಾರು 4-5 ಹಳ್ಳಿ ಮಾಡಿದ್ದೀನಿ ನಾನು ಚೇರ್ಪಟ್ಟ ತಾಲೂಕಿನಲ್ಲಿ. ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು A.ಗೋಪಣ್ಣವರು ಅಂತಿದ್ದರು, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರು. ಅವ್ರ ತಮ್ಮ A.ಕೃಷ್ಣಮೂರ್ತಿ ಅಂತಿದ್ದರು, ಅವರು ನನಗೆ ತುಂಬ ಆಪ್ತರು, ಈ ಸೇವಾದಳದಿಂದಲೇ ಪರಿಚಯ ಆದವರು. ಅಶ್ವಥ್ ನಾರಾಯಣ ಅಂತ ಟೀಚರ್ ಇದ್ದರು. ನಾವೆಲ್ಲ ಸೇರಿಕೊಂಡು ಹೋಗಿ ಈ ಸೋಷಿಯಲ್ ಸರ್ವಿಸ್ ಮಾಡ್ತಾಯಿದ್ವಿ ಹಳ್ಳಿಗಳಲ್ಲಿ. ಹೀಗಾದಾಗ ನಮ್ಮದೇ ಒಂದು 25-30 ಜನದ ಒಂದು ಗುಂಪು, ಅವ್ರ ಮುಂದುಗಡೆ ಚೆಂಗಲರಾಯ ರೆಡ್ಡಿಯವರ ಪ್ರೊಸೆಷನ್ ಮುಂದೆ ಭಾಗದಲ್ಲಿ ರಾಷ್ಟ್ರಗೀತೆ ಹಾಡಿಕೊಂಡು ಜೈ ಹಿಂದ್ ಹೇಳಿಕೊಂಡು ಗಾಂಧೀಜಿಯವರಿಗೆ, ನೆಹರು ಅವ್ರಿಗೆ, ಪಟೇಲ್ರವರಿಗೆ, ಸುಭಾಷ್ ಚಂದ್ರ ಬೋಸ್ ಅವರಿಗೆ ಜೈಕಾರ ಹಾಕ್ಕೊಂಡು ಮುಂದೆ ಹೋಗ್ತಿದ್ವಿ. ದುರ್ದೈವಶಾತ್ ನಮ್ಮ ಕುನ್ನೀರ್ಕಟ್ಟೆವರೆಗೂ ಬಂದ ಮೇಲೆ ಚೆಂಗಲರಾಯ ರೆಡ್ಡಿಯವರು ಪ್ರೊಸೆಷನ್ನಿಂದ ಇಳಿದು ಅವರು ಬೆಂಗಳೂರು ಕಡೆ ಹೊರಟುಬಿಟ್ರು. ಅದಾದಮೇಲೆ ನಾನು SSLC ಈ ಒಂದು ಬಡತನದಲ್ಲಿ ನಾನು ಓದಿ ಸಾಗಿಸೋಕ್ಕಾಗದೇನೆ 1950 EPS ಅಂತ ಪಾಸ್ ಆಯಿತು. EPS ಅಂದರೆ ಎಲಿಜಿಬಲ್ ಫಾರ್ ಪಬ್ಲಿಕ್ ಸರ್ವಿಸ್ ಅಂತ. ಮುಂದಕ್ಕೆ ಓದೋ ಹಾಗಿಲ್ಲ, ಪಬ್ಲಿಕ್ ಸರ್ವಿಸ್ಗೂ ಹೋಗ್ಬೋದು, ಕೆಲಸ ಕಾರ್ಯಗಳು ಹೋಗ್ಬೋದು ಅಂತೇಳಿ. ಒಂದು ಸಬ್ಜೆಕ್ಟ್ನಲ್ಲಿ ಫೇಲಾದೆ, ಅದಕ್ಕೋಸ್ಕರ ಹಾಗಾಯಿತು. EPS ಎಲಿಜಿಬಲ್ ಫಾರ್ ಪಬ್ಲಿಕ್ ಸರ್ವಿಸ್. ಅದಾದಮೇಲೆ ಈ ಅಬ್ಬೂರು ಕೃಷ್ಣಮೂರ್ತಿ ಅಂತಿದ್ರಲ್ಲ, ಅವರು ಇಲ್ಲ ಕಣಪ್ಪ ನೀನು ಓದಬೇಕು ಮುಂದಕ್ಕೆ, ನೀನು ಏನಾದರೂ ಮಾಡ್ತೀನಿ ನಾನು ಸಹಾಯ ಮಾಡ್ತೀನಿ ಓದ್ರು ಅಂತ ಕಟ್ಟು ಸಪ್ಲಿಮೆಂಟ್ರಿ ಕೊಟ್ಟು. ಈಗಿನ ಹಾಗೆ ಸಪ್ಲಿಮೆಂಟ್ರಿ ಸೆಪ್ಟೆಂಬರ್ ಇರಲಿಲ್ಲ, ಅದಿದ್ದು ನೆಕ್ಸ್ಟ್ ಇಯರೇ ಕಟ್ಟಬೇಕು, ಎಲ್ಲ ಸಬ್ಜೆಕ್ಟ್ಸನ್ನು ಪಾಸ್ ಮಾಡಬೇಕು. ಇಲ್ಲ, ಎಲ್ಲ ಸಬ್ಜೆಕ್ಟ್ಸು ಓದಬೇಕಾಗಿತ್ತು ವರ್ಷಕ್ಕೊಂದ್ಸರಿ. ಇತ್ತೀಚೆಗೆ ಬೇಕಾದಷ್ಟು ಬದಲಾವಣೆಗಳಾಗೈತೆ, ಆಗ ಓದಬೇಕಾಯಿತು. ಆಮೇಲೆ 51 ಅದನ್ನು SSLC ಪಾಸ್ ಮಾಡಿದೆ. ಆಗ HK ವೀರಣ್ಣಗೌಡರು ಒಂದು ಸರಿ ಅಲ್ಲಿ ಬಂದು, ಆವಾಗ ಅವರು ಮಿನಿಸ್ಟ್ರಾಗಿರಲಿಲ್ಲ ಇನ್ನೊಂದು, ಅವ್ರ ಲೀಡರು ಕಾಂಗ್ರೆಸ್ ಲೀಡರು, ಅವರು ಓದ್ತೀಯನಪ್ಪ ಅಂತ ಹೇಳಿದರು. ಓದಬೇಕು ಅಂತ ಇಷ್ಟ ಇದೆ ಸರ್, ತುಂಬ ಕಷ್ಟನೂ ಇದೆ, ಬೆಂಗಳೂರಿನಲ್ಲಿ ಹೋಗಿ ಓದೋದು ಕಷ್ಟ ಆಗ್ತದೆ ನನಗೆ, ಆದರೂ ನಾನು ಓದಬೇಕು ಅಂತ ಇಷ್ಟ ಇದೆ ಸರ್ ಅಂದ. ಅದಕ್ಕೆ ಕೃಷ್ಣಮೂರ್ತಿಯವರು ಸಪೋರ್ಟ್ ಮಾಡಿದರು ನನಗೆ, ಓದಯ್ಯ ನೀನು ಅಂತೇಳಿ ಓದೋಣ ಅಂತ ಸೀಟು ಕೊಡಿಸಿದ್ರು. ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೀಟ್ ಕೊಟ್ಟಿದ್ರು, ಸಿವಿಲ್ ಇಂಜಿನಿಯರಿಂಗೂ ಓದಬೇಕು ಅಂತೇಳಿ. ಎಲ್ಲಿ ಇಳಿಯೋದು? ಉಳ್ಕೊಳ್ಳೋದೆಲ್ಲಿ? ಬೆಂಗಳೂರಿನಲ್ಲಿ ಅದರಲ್ಲೂ ಆ ಕಾಲದಲ್ಲಿ ಉಳ್ಕೊಳ್ಳೋದಕ್ಕೆ ಜಾಗ ಇಲ್ಲ,
ಏನು ಮಾಡೋದು ಅಂತ ಯೋಚನೆ ಮಾಡೋದಕ್ಕೆ ನಮ್ಮ ಕೃಷ್ಣಮೂರ್ತಿಯವರ ತೀರ ಪರಿಚಯವಾದ ಒಬ್ಬ ಡಾಕ್ಟ್ರು ಲೇಡಿ ಡಾಕ್ಟ್ರು ಚನ್ನಪಟ್ಟಣದಲ್ಲಿದ್ದರು ಎಸ್ ಎ ನೋವಾ ಪಿ ಎ ನೋವಾ ಅಂತ ಅವರು ನನಗೆ ಒಂದು ಸರಿ ಟೈಫಾಯ್ಡ್ ಆಗಿದ್ದಾಗ ಅವರು ಮನೆಯಲ್ಲಿ 7 ದಿವಸ ಇಟ್ಟುಕೊಂಡು ನನಗೆ ಟ್ರೀಟ್ಮೆಂಟ್ ಕೊಟ್ಟು ನಾನು ಮಾಂಸ ತಿಂತಿರಲಿಲ್ಲ ಮೊಟ್ಟೆ ತಿಂತಿರಲಿಲ್ಲ ಮೀನು ತಿಂತಿರಲಿಲ್ಲ ನಾನ್ ವೆಜಿಟೇರಿಯನ್ ಅಲ್ವೇ ಅಲ್ಲ ನಾನು ಪ್ಯೂರ್ ವೆಜಿಟೇರಿಯನ್ ಅವರು ನನಗೆ ಮೊಟ್ಟೆಯಲ್ಲಿ ಸೊಪ್ಪಿನ ಪಲ್ಯ ಮಾಡಿ ಮೊಟ್ಟೆ ಹಾಕಿ ಕಲಸಿ ಕೊಟ್ಟುಬಿಟ್ಟು ಸ್ವಲ್ಪ ಶಕ್ತಿ ಬರಲಿ ಅಂತೇಳಿ ಮಾಡಿಸಿ ಆಮೇಲೆ ಹೇಳಿದರು ಮಗನೇ ಅವರು ನನ್ನ ಮಗನೇ ಅಂತ ಸಂಬೋಧನೆ ಮಾಡ್ತಿದ್ರು ಮಗನೇ ನಾನು ನಿನಗೆ ತಿನ್ನಿಸಬಾರ್ದು ಅಂತ ತಿನ್ನಬಾರ್ದನ್ನ ತಿನ್ನಿಸಿಲ್ಲ ತಿನ್ನಬಹುದಾದದ್ದನ್ನೇ ತಿನ್ನಿಸಿದ್ದೀನಿ ಅದನ್ನು ತಿಳಿದೇ ತಿನ್ನಿಸಿದ್ದೀನಿ ನಿನಗಿಷ್ಟವಾದರೆ ಮುಂದುವರಿಸು ಇಲ್ಲ ಅಂದರೆ ಬಿಟ್ಟುಬಿಡು ಇದನ್ನು ನಿನಗೆ ಸ್ವಲ್ಪ ಶಕ್ತಿ ಬರಲಿ ಅಂತ ಮಾಡಿದ್ದೀನಿ ಅಂತ ಅವರು ಬೆಂಗಳೂರಿಗೆ ಟ್ರಾನ್ಸ್ಫರ್ ಆಗಿದ್ದರು ಅಲ್ಲಿಂದ ಚನ್ನಪಟ್ಟಣದಿಂದ ಅವ್ರ ಮನೆಯಲ್ಲಿ ಒಂದು ರೂಮು ಕೊಡೋದು ಅಲ್ಲಿ ನನ್ನ ವಾಸ್ತವ್ಯ ಇರೋದು ಅಂತ ಆಯಿತು ಆಮೇಲೆ ಅವ್ರಿಗಿಬ್ಬರು ಹೆಣ್ಮಕ್ಳಿದ್ರು ಒಬ್ಬ ಗಂಡು ಮಗ ಇದ್ದರು ಅವರು ಇಂಟರ್ಮೀಡಿಯೇಟ್ ಓದ್ತಾಯಿದ್ರು ಇವರು ನನ್ನ ಜೊತೆಯಲ್ಲೇ ಓದು ಅಂತವರು ನನ್ನ ವಯಸ್ಸಿನವರು ಗ್ರೇಸ್ ಆ್ಯಂಡ್ ಗ್ಲಾಡಿಸ್ ಅಂತೇಳಿ ಅವರು ಎಸ್ ಎ ನೋವಾ ಅಂತ ಅವರು ಮಗ ಊಟ ಏನು ಮಾಡೋದು ಬಿ ಟಿ ರಾಮಯ್ಯನವರು ಅಂತೇಳಿ ರಾಮನಗರ ತಾಲೂಕಿನಲ್ಲಿ ಒಬ್ಬ ದೊಡ್ಡ ಲೀಡರು ಅವರು ಬೆಂಗಳೂರು ಕಾಟನ್ಪೇಟೆಯಲ್ಲಿ ಒಂದು ಫ್ರೀ ಹಾಸ್ಟೆಲ್ ಇಟ್ಟಿದ್ದರು ಅಲ್ಲಿ ಬಡರ ಒಕ್ಕಲಿಗ ಜನಾಂಗದ ಮಕ್ಕಳಿಗೆ ಫ್ರೀ ಊಟ ಕೊಡೋದು ಅಂತೇಳಿ ಮಧ್ಯಾಹ್ನ ಒಂದು ಮುದ್ದೆ ಒಂದಿಷ್ಟು ಅನ್ನ ಒಂದಿಷ್ಟು ಸಾರು ಸಂಜೆ ಒಂದು ಮುದ್ದೆ ಒಂದಿಷ್ಟು ಅನ್ನ ಅದು 12:30 1:30 ಊಟ ಮಧ್ಯಾಹ್ನದ್ದು ಸಂಜೆ 7 to 8 o'clock ಊಟ ಮಧ್ಯಾಹ್ನದ್ದು ಇದೆಲ್ಲಿ ಕಾಟನ್ಪೇಟೆಯಲ್ಲಿ ಲೇ ಡಾಕ್ಟರ್ ಇದ್ದದ್ದು ವಿಲ್ಸನ್ ಗಾರ್ಡನ್ನಲ್ಲಿ ಡೀಟೇಲಾಗಿ ಹೋಗ್ತಾಯಿದ್ದೀನಿ ವಿಲ್ಸನ್ ಗಾರ್ಡನ್ನಲ್ಲಿ ನಾನು ಬೆಳಗ್ಗೆ ವಿಲ್ಸನ್ ಗಾರ್ಡನಿಂದ ಎದ್ದು ನಡ್ಕೊಂಡು ಇಂಜಿನಿಯರಿಂಗ್ ಕಾಲೇಜ್ವರೆಗೂ ಹೋಗಿ ಅಲ್ಲಿ ಕೆ ಆರ್ ಸರ್ಕಲ್ನಲ್ಲಿ ಇದೆಯಲ್ಲ ಇಂಜಿನಿಯರಿಂಗ್ ಕಾಲೇಜು ಗೌರ್ಮೆಂಟ್ ಕಾಲೇಜು ಅಲ್ಲಿ ಹೋಗಿ ಅಲ್ಲಿ ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ಸರ್ವೆ ಮಾಡೋದಕ್ಕೆ ಸರ್ವೆ ಮಾಡಿಕೊಂಡು ಕ್ಯಾಂಟೀನ್ನಲ್ಲಿ 2 ಆಣಿ ಕೊಟ್ಟು 2 ಇಡ್ಲಿ ತಿನ್ಕೊಂಡು ಎಲ್ಲ ಮಾಡಿ ವಾಪಸ್ ಬಂದು ಇಲ್ಲಿಗೆ ಬಿ ಟಿ ರಾಮಯ್ಯ ಹಾಸ್ಟೆಲಿಗೆ ಬಂದು ಊಟ ಮಾಡಿ ಮತ್ತೆ ಕ್ಲಾಸಿಗೆ 3 ಗಂಟೆಗೆ ಹೋಗಿ 5:30 ಕ್ಲಾಸ್ ಮುಗಿಸ್ಕೊಂಡು 6 ಗಂಟೆಗೆ ಚಿಕ್ಕ ಲಾಲ್ಬಾಗ್ ಅಂತೇಳಿ ಇವು ನಿಮ್ಮ ಈ ಕೆ ಎಸ್ ಆರ್ ಟಿ ಸಿ ಇದಾಗಿದೆಯಲ್ಲ ಅದು ಹಿಂದ್ಗಡೆ ಒಂದು ಪಾರ್ಕ್ ಇದೆ ನೋಡಿ ಸಣ್ಣದು ಅದಕ್ಕೆ ಚಿಕ್ಕ ಲಾಲ್ಬಾಗ್ ಅಂತ ಕರೀತಾ ಇದ್ದಿದ್ದು ಅಲ್ಲಿ ಸ್ವಲ್ಪ ಹೊತ್ತು ಒಂದು 1/2 ಗಂಟೆ ರೆಸ್ಟ್ ಮಾಡಿ ಆಮೇಲೆ 7 ಗಂಟೆಗೆ ಬಿ ಟಿ ರಾಮಯ್ಯ ಹಾಸ್ಟೆಲ್ನಲ್ಲಿ ಊಟ ಮಾಡಿ ವಿಲ್ಸನ್ ಗಾರ್ಡನ್ವರೆಗೂ ನಡ್ಕೊಂಡು ಹೋಗಿ 9 ಗಂಟೆಗೆ ಅವ್ರ ಮನೆ ತಲುಪ್ತಾ ಇದ್ದೆ ರೂಮ್ ತಲುಪ್ತಾ ಇದ್ದೆ ಅಷ್ಟೊತ್ತಿಗೆ ಸುಸ್ತಾಗಿರೋದು ಏನು ಓದೋಕ್ಕಾಗ್ತಿರಲಿಲ್ಲ ಸ್ವಲ್ಪ ದಿವಸ ಹಾಗೂ ಹೀಗೂ ಮಾಡಿ ಸ್ಟಡೀಸ್ ಕಂಟಿನ್ಯೂ ಮಾಡಿದೆ ಅನ್ಫಾರ್ಚುನೇಟ್ಲಿ ಏನಾಯಿತು ಆ ಡಾಕ್ಟರ್ ಅವರ ರಿಲೇಟಿವ್ ಒಬ್ಬರು ಅವ್ರ ಮನೆಗೆ ಬಂದರು ಗೆಸ್ಟಾಗಿ ಇಟ್ಕೊಂಡಿದ್ದಾಗ ನಾನಿದ್ದುದನ್ನು ನೋಡಿ ನನಗೆ ಗೊತ್ತಾಗದ ಹಾಗೆ ಮಾತಾಡಬೇಕು ಅಂತ ಅವ್ರ ಅಭಿಪ್ರಾಯದಲ್ಲಿತ್ತು ಅಂತ ಕಾಣಿಸುತ್ತೆ ಅದು ನನ್ನ ಕಿವಿಗೆ ಬಿತ್ತದು ಸಮವಯಸ್ಕನ್ನ ಹೆಣ್ಮಕ್ಳನ್ನ ಇರೋ ಕಡೆ ಗಂಡು ಮಕ್ಕಳನ್ನ ಇಟ್ಕೊಂಡು ನೀನು ಮಾಡ್ತಾಯಿದ್ದೀಯಲ್ಲಮ್ಮ ಇದು ಸರಿ ಅನಿಸಲ್ಲ ನಮಗೆ ಅಂತ ಅವರಿಗೆ ಸ್ವಲ್ಪ ಮೂದಲಿಸಿ ಮಾತಾಡಿದರು ಅದು ನನ್ನ ಕಿವಿಗೆ ಬಿತ್ತು ಸೊ ನನ್ನಿಂದಾಗಿ ಇವ್ರಿಗೆ ತೊಂದರೆ ಆಗಬಾರ್ದು ಇವ್ರಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತೇಳಿ ಆ ಓದು ಅಲ್ಲಿಗೆ ನಿಲ್ಲಿಸಿ ಊರಿಗೆ ಹೊರಟೋದೆ ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನೆಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ ಪ್ರೋತ್ಸಾಹಿಸಿ ಮಿಸ್ ಮಾಡಬೇಡಿ ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್ ಆ ಡ್ರೈವರು ನನ್ನ ನೋಡಿದ್ದ ಅವನು ಅಲ್ಲಿದ್ದ ಅಲ್ಲಿ ಸ್ಟುಡಿಯೋದಲ್ಲಿ ಎಲೆಕ್ಷನ್ ಇದ್ರ ಟೈಮ್ನಲ್ಲಿ ಶೂಟಿಂಗ್ ಟೈಮ್ನಲ್ಲಿ
ಅವನು ಬರ್ತಾನೆ ನಿಮ್ಮನ್ನು ಪಿಕಪ್ ಮಾಡ್ತಾನೆ ಅಂತ ಹೋಟೆಲ್ನ ಇಳಿಸ್ತಾನೆ ಆಮೇಲೆ ಉಳಿದದ್ದೆಲ್ಲ ನೀವು ಅಲ್ಲಿ ನೋಡ್ಕೊಳ್ತಾರೆ ಬಿಡಿ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನೂ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ ಕನೆಕ್ಟ್ ಆಗಿರೋಣಂತೆ ಆ್ಯಡ್ ಫಿಲಮ್ಸ್ ಕಾರ್ಪೊರೇಟ್ ಫಿಲಮ್ಸ್ ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು